ಫಸ್ಟ್ ಮೊದಲಿಂದ ನನ್ನ ಹೆಸರು ರಾಘವೇಂದ್ರ ಅಂತ ಹೇಳಿ ಆಮ್ ಆದ್ಮಿ ಪಾರ್ಟಿಯ ಬಡ ಸ್ಥಳಗಳಲ್ಲಿ ಮೂಲಭೂತ ಸೌಕರ್ಯಗಳ ಒಂದು ಪೂರೈಕೆ ಇನ್ನೂ ಆಗಿಲ್ಲ. ಅದು ಶೌಚಾಲಯ ಇರ್ಬೋದು, ರಸ್ತೆ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಆಮೇಲೆ ಚರಂಡಿ ವ್ಯವಸ್ಥೆ ಇರ್ಬೋದು. ಇಂತಹ ಮೂಲಭೂತ ಸೌಕರ್ಯಗಳನ್ನು ಏನೋ ಇದುವರೆಗೂ ಸರ್ಕಾರಗಳು ಮಾಡಲು ವಿಫಲವಾಗಿದವಲ್ಲ, ಆ ವಿಷಯವನ್ನು ಇಟ್ಕೊಂಡು ಬಹಳಷ್ಟು ಜನ ಜನ ಸಾಮಾನ್ಯರು ಗ್ರಾಮಸ್ಥರು ಬಹಳ ಹಳ್ಳಿಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಹಾಗಾಗಿ ಅಮೂಲಕ ಇವತ್ತು ನಾವು ಪ್ರೆಸ್ ಮೀಟ್ ಮೂಲಕ ಏನು ಬಹಳಷ್ಟು ಹಳ್ಳಿಗಳಲ್ಲಿ ಜನಸಾಮಾನ್ಯರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಗಂಗಾವತಿ ಅಸೆಂಬ್ಲಿಗೆ ಎಲ್ಲ ಹಳ್ಳಿಗಳಲ್ಲಿ ಜನರನ್ನ ಆಮ್ ಆದ್ಮಿ ಪಕ್ಷಕ್ಕೆ ಕೈ ಜೋಡಿಸಲಿಕ್ಕೆ ಕರೆ ಕೊಡ್ತಾ ಇದ್ದೇವೆ. ಆ ಜೊತೆಗೆ ಏನು ಆಮ್ ಆದ್ಮಿ ಪಕ್ಷ ಬರೀ ಹೋರಾಟದ ಮೂಲಕ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ. ಇವತ್ತು ಮಲಾಪುರ ಗ್ರಾಮದಲ್ಲಿ ಆಮ್ ಆದ್ಮಿ ಪಕ್ಷದ ವಿಭಿನ್ನವಾದ ಪ್ರತಿಭಟನೆ ತಮ್ಮ ಗಮನಕ್ಕಿದೆ. ಏನು ಗುಡ್ಡೆಕಲ್ ರಸ್ತೆಯಲ್ಲಿ ಕೆಸರು ಗದ್ದೆಯಾದಂತಹ ರಸ್ತೆಯಲ್ಲಿ ಸಸಿ ನಾಟಿ ಮಾಡಿದ್ಮೇಲೆ ಅದಕ್ಕೆ ಅವರಿಗೆ ಶೇಮ್ ಅನಿಸಿ ಕೊನೆಗೆ ಏನು ಮಾಡಿದ್ರು, ಅದು 3 ತಿಂಗಳಲ್ಲಿ ಇವತ್ತು ಸಿಸಿ ರೋಡ್ ಆಗಿ ನಿರ್ಮಾಣ ಆಗಿದೆ. ಇವತ್ತು ಹಾಗೆ ಬಹಳಷ್ಟು ಶೌಚಾಲಯಗಳ ವ್ಯವಸ್ಥೆಗಳನ್ನು ಹೋರಾಟ ಮಾಡಿ ನಾವು ಪ್ರಯತ್ನ ಮಾಡಿ ಮಾಡಿಸಿದ್ದೀವಿ. ಈಗ ಬೇರೆ ಬೇರೆ ನೀರಿನ ವ್ಯವಸ್ಥೆಗಳನ್ನು ಕೂಡ ಮಾಡಿಸಿದ್ದೀವಿ. ವಿದ್ಯುತ್ ಸಂಪರ್ಕ ಆಗಿರುವಂತಹ ನಮ್ಮ ಗಂಗಾವತಿಯ ಪಂಪ ನಗರ ಇರ್ಬೋದು, ಜಯನಗರ ಇರ್ಬೋದು, ಆ ಒಂದು ಏರಿಯಾಗಳಲ್ಲೂ ಕೂಡ ವಿದ್ಯುತ್ ಲೈನ್ ಕಂಬಗಳನ್ನು ಹಾಕುವಂಥ ವ್ಯವಸ್ಥೆಗಳನ್ನು ಕೂಡ ಹೋರಾಟ ಮಾಡಿ ಮಾಡಿಸಿದ್ದೀವಿ. ಆದರೆ ಹೋರಾಟದಿಂದ ಈ ಎಲ್ಲ ಮೂಲಸೌಕರ್ಯಗಳನ್ನು ಬಳಸಲಿಕ್ಕೆ ಕಷ್ಟವಾಗುತ್ತೆ ಮತ್ತು ಕೆಲವೊಂದ್ಸರಿ ಅಸಂಭವನೂ ಆಗ್ತದೆ. ಹಾಗಾಗಿ ಜನಸಾಮಾನ್ಯರನ್ನ ಈ ಒಂದು ಪತ್ರಿಕಾ ಗೋಷ್ಠಿ ಮೂಲಕ ಕರೆ ಕೊಡೋದೇನೆಂದ್ರೆ, ಆಮ್ ಆದ್ಮಿ ಪಕ್ಷ ಈ ಪಕ್ಷ ನಿಮ್ಮ ಗ್ರಾಮಗಳಿಗೆ ಗ್ರಾಮ ಸಂಪರ್ಕ ಅಭಿಯಾನ ಮೂಲಕ ಬಂದಾಗ ನೀವು ನಮ್ಮ ಪಕ್ಷದ ಜೊತೆ ಕೈ ಜೋಡಿಸ್ಬೇಕಾಗುತ್ತೆ. ನೀವು ನಮ್ಮ ಪಕ್ಷದ ಕಾರ್ಯಕರ್ತರಾಗಿ ಪಕ್ಷದ ಜೊತೆಗೆ ದುಡಿದಪ್ಪ ಅಂದ್ರೆ ಏನಾಗುತ್ತೆ, ನಮ್ಮ ಮೂಲಸೌಕರ್ಯಗಳ ಬಗ್ಗೆ ಏನು ದೆಹಲಿ ಮತ್ತು ಪಂಜಾಬ್ನಲ್ಲಿ ಯಾವ ರೀತಿ ಯಾವುದೇ ಯೋಚನೆ ಮಾಡಲಾರ್ದಂಗೆ, ಯಾವುದೇ ಕ್ಷಣ ನಿಧಾನ ಆಗಲಾರ್ದಂಗೆ ಶೀಘ್ರವಾಗಿ ಮೂಲಸೌಕರ್ಯಗಳು ಸಿಗ್ತಾ ಇದಾವೆ ಅಂತ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇದರಲ್ಲಿ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು, ವಿವಿಧ ಪದಾಧಿಕಾರಿಗಳ ಜೊತೆಗೆ ಬೇರೆ ಬೇರೆ ಗ್ರಾಮಗಳಿಗೆ ನಾವು ಹೋಗಿದ್ದೇವೆ. ಈ ಗೂಜುಬಂಡೆ ಆಗಿರ್ಬೋದು, ಸಾರಾಪುರ, ಮಲ್ಲಾಪುರ, ಆನೆಗುಂದಿ, ಆಮೇಲೆ ತಿರುಮಲಾಪುರ ಎಲ್ಲ ಭಾಗಗಳಲ್ಲಿ, ಮತ್ತು ಜೊತೆಗೆ ನಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಭೂಗಂಪ ಇಂದ್ರಿ ಎಲ್ಲ ಗ್ರಾಮಗಳಲ್ಲಿ ಹೋದಾಗ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ಸಾಕಷ್ಟು ಜನ ರೋಡಿಸಿ ಹೋಗಿದ್ದಾರೆ. ನಾವು ಇಷ್ಟು ವರ್ಷ ನಾವು ಈ ಒಂದು ಬೇರೆ ಬೇರೆ ಪಕ್ಷಗಳಿಗೆ ಮತ ಹಾಕಿ ನಾವು ಇಂತಹ ಪರಿಸ್ಥಿತಿಯನ್ನು ನಾವು ಅನುಭವಿಸ್ತಾ ಇದ್ದೇವೆ. ನಮಗೂ ಕೂಡ ಈ ಬದಲಾವಣೆ ಬೇಕಾಗಿದೆ. ನಾವು ಎಲ್ಲರಿಗೂ ಎಷ್ಟೇ ಮಾಡಿ ನಿಮಗೊಂದು ಸರಿ ಅವಕಾಶವನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಎಲ್ಲ ಭಾಗದಲ್ಲಿ ಎಲ್ಲ ಜನ ಹೇಳ್ತಾ ಇದ್ದಾರೆ. ಅದರಲ್ಲಿ ಚುನಾಯಿತ ಪ್ರತಿನಿಧಿಗಳು ಕೂಡ ಪರೋಕ್ಷವಾಗಿ ಈ ಒಂದು ಪಾರ್ಟಿಯನ್ನು ಅವರು ಗೌರವಿಸ್ತಾ ಇದ್ದಾರೆ. ಯಾಕೆಂದ್ರೆ ಒಂದು ಪಕ್ಷದಲ್ಲಿ ಗುರುಸ್ಕೊಂಡಿದ್ದಾರೆ, ಅವ್ರು ಬೇರೆ ಅಂಗವಾಗಿ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅವರು ಕೂಡ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಿಮ್ಮ ಪಾರ್ಟಿಗೆ ನಾವು ಹಿನ್ನೆಲೆಯಾಗಿ ಬೆಂಬಲ ಕೊಡ್ತೀವಿ, ಜೊತೆಗೆ ಚುನಾವಣೆ ಬಂದ ಸಂದರ್ಭದಲ್ಲಿ ಅವರು ಕೂಡ ನಮ್ಮ ಪಾರ್ಟಿಗೆ ಸೇರ್ಪಡೆ ಆಗ್ತಾರೆ. ಇವತ್ತು ಸಾಕಷ್ಟು ಹಳ್ಳಿಗಳಲ್ಲಿ ಮನೆಗಳು ಸೋತಾ ಇದ್ದಾರೆ. ಇವತ್ತು ಏನಂದ್ರೆ ಮನೆ ನಾವೇನು ಸೂರು ಒಂದು ಯೋಜನೆ ಅಡಿಯಲ್ಲಿ ಸರ್ಕಾರ ಸರಿಯಾದಂತ ಸಮೀಕ್ಷೆ ಮಾಡ್ತಾ ಇಲ್ಲ. ಏನು ಇನ್ನೂ ಅನೇಕ ಜನ ಏನು ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದಾರೆ. ಜನ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆಗಳನ್ನ ಕೊಡಬೇಕು ಅನ್ನುವಂತ ಜನ, ಮತ್ತು ವಿದ್ಯಾವಂತರು ಇವತ್ತು ಬಹಳಷ್ಟು ಜನ ರಾಜಕಾರಣದಿಂದ ದೂರ ಉಳಿದಿದ್ರು. ಸೊ ಆಮ್ ಆದ್ಮಿ ಪಕ್ಷ ಅವರೆಲ್ಲರಿಗೂ ಒಂದು ವೇದಿಕೆಯನ್ನು ಮಾಡಿಕೊಟ್ಟು ಇವತ್ತು ಅಂತ ಜನ ಇವತ್ತು ರಾಜಕಾರಣಕ್ಕೆ ಬರಲಿಕ್ಕೆ ಒಂದು ಸಿದ್ಧತೆಯನ್ನು ಮಾಡಿ ಅವರಿಗೆ ಅವಕಾಶಗಳನ್ನು ಮಾಡಿಕೊಟ್ಟು ಆ ಮೂಲಕ ಇವತ್ತು ಚುನಾವಣೆಯನ್ನು ನಾವು ಗೆದ್ದು ನಲಿಯುವುದು ದೆಹಲಿನಲ್ಲಿ ಇವತ್ತು ಕನಿಷ್ಠ ನಾವು ಭರವಸೆಗಳನ್ನು ನೀಡಿದ್ವಿ. ನಾವು ಜನಸಾಮಾನ್ಯರಿಗೆ ದೊಡ್ಡ ದೊಡ್ಡ ಕನಸುಗಳನ್ನು ಎಂದು ತೋರಿಸಿದ್ದಿಲ್ಲ. ಅವರಿಗೆ ನಿಜವಾಗ್ಲೂ ಬೇಕಾಗಿರುವಂತಹ ಅವಶ್ಯಕತೆಗಳೇನಿದ್ದು ಅವನ್ನ ಮಾತ್ರ ನಾವು ಜನರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ. ಈ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಸೊ ಆ ಕೆಲಸ ಇವತ್ತು ಸಾಮಾನ್ಯ ಜನರಿಗೆ ಮುಖ್ಯವಾಗಿ ಬೇಕಾಗಿದ್ದು ಇವತ್ತು ಕರೆಂಟು, ನೀರು, ಸೊ ಮೂಲಭೂತ ಸೌಕರ್ಯ ಅವಶ್ಯಕತೆ ಇತ್ತು ಅವ್ರಿಗೆ. ಇವತ್ತು ನಾವು ಕರೆಂಟ್ ಫ್ರೀ ಕೊಡ್ತಾ ಇದೀವಿ ಮತ್ತು ನೀರು ಫ್ರೀ ಕೊಡ್ತಾ ಇದೀವಿ. ಮತ್ತು ದೆಹಲಿಯ ಸರ್ಕಾರಿ ಶಾಲೆಗಳು ಇವತ್ತು ವಿಶ್ವ ಮಟ್ಟದಲ್ಲಿ ಅದರ ಚರ್ಚೆ ಆಗ್ತಾ ಇದೆ. ದೆಹಲಿ ಗೌರ್ಮೆಂಟ್ ಶಾಲೆಗಳು ಇವತ್ತು ಪ್ರತಿಯೊಂದು ವಿಷಯದಲ್ಲೂ ಕೂಡ ಇವತ್ತು ಸಂಪೂರ್ಣವಾಗಿ ಅಲ್ಲಿ ಎಲ್ಲ ಯಾವುದೇ ಕೊರತೆ ಇಲ್ಲದಂತ ಇವತ್ತು ಅಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಬರೀ ನಾವು ಕಟ್ಟಡಗಳನ್ನ ಕಟ್ಟಿ ಇವತ್ತು ಎಜುಕೇಶನ್ ಕೊಡ್ತಾ ಇಲ್ಲ. ಇವತ್ತು ಟೀಚರ್ಸ್ ಇವತ್ತು ಫಾರಿನ್ ಕಳಿಸಿ
ಫಾರ್ಮಲ್ ಯಾವ ರೀತಿ ಎಜುಕೇಶನ್ ನಡೀತಾ ಇದೆ ಮತ್ತು ಮಕ್ಕಳ ಮತ್ತು ಟೀಚರ್ ಯಾವ ರೀತಿ ಒಂದು ಸಂಬಂಧ ಇರಬೇಕು ಅವೆಲ್ಲ ಮಾಹಿತಿ ಕೊಟ್ಟು ಎಲ್ಲಾ ಮಕ್ಕಳು ಸಮಾನವಾಗಿ ಮತ್ತು ಅವರಿಗೆ ಸಮಾನವಾಗಿ ನಾವು ಆದ್ಯತೆ ಕೊಡ್ತಾ ಇದ್ದೀವಿ.